ಕಲಾವಿದರಿಗೆ ಭಾಷೆಯ ಹಂಗಿಲ್ಲ ನಮ್ಮ ಕಲಾವಿದರು ಭಾರತದ ಎಲ್ಲ ಚಿತ್ರರಂಗದಲ್ಲಿಯೂ ನಟಿಸ್ತಾರೆ ಅದರಲ್ಲೂ ತೆಲುಗಿನಲ್ಲಿ ಕನ್ನಡದ ಹುಡುಗಿಯರ ಹವ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ರಶ್ಮಿಕಾ ಮಂದಣ್ಣ ಈಗಾಗಲೇ ತೆಲುಗಿನ ಸೂಪರ್ ಸ್ಟಾರ್ ನಟಿ ಈಗ ಅವರ ಸಾಲಿಗೆ ಶ್ರೀಲೀಲಾ ಮತ್ತು ಆಶಿಕಾ ರಂಗನಾಥ್ ಸಹ ಸೇರಿಕೊಳ್ತಿದ್ದಾರೆ ಕನ್ನಡ ಸಿನಿಮಾಗಳ ಮೂಲಕ ಗುರುತಿಸಿಕೊಂಡು ತೆಲುಗು ಚಿತ್ರರಂಗದಲ್ಲಿ ಜನಪ್ರಿಯ ನಟಿಯಾದವರು ಬಹಳಷ್ಟು ಜನರಿದ್ದಾರೆ ಇತ್ತೀಚಿನ ನಟಿಯರಲ್ಲಿ ರಶ್ಮಿಕಾ ಮಂದಣ್ಣ ಮೇಲ್ಪಕ್ತಿಯಲ್ಲಿದ್ದು ಅವರೀಗ ಬಾಲಿವುಡ್ ಕಾಲಿವುಡ್ ಟಾಲಿವುಡ್ ಸಿನಿಮಾಗಳಲ್ಲಿ ಹಾಕಿದ್ದಾರೆ ಕಿಸ್ ಸಿನಿಮಾ ಮೂಲಕ ಬೆಳ್ಳಿತೆರೆಗೆ ಪ್ರವೇಶ ಮಾಡಿದ ನಟಿ ಶ್ರೀಲೀಲಾ ಸದ್ಯ ತೆಲುಗಿನ ಬಹು ಬೇಡಿಕೆಯ ನಟಿಯವರು ಬೆಳ್ಳಿ ಸಂದಡಿ ಶ್ರೀಲೀಲಾ ನಟಿಸಿದ್ದ ಮೊದಲ ತೆಲುಗು ಸಿನಿಮಾ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಧೂಲಪ್ಪಿಸಿತ್ತು ಆದರೆ ಅಷ್ಟೇನೂ ಗಳಿಕೆ ಮಾಡಿರಲಿಲ್ಲ ಶ್ರೀಲೀಲಾಗೆ ಒಳ್ಳೆಯ ಹೆಸರು ಬಂತು ಕೆಲವು ವಾರಗಳ ಹಿಂದೆ ರವಿತೇಜ ಜೊತೆಗಿನ ಧಮಾಕಾ ಸಿನಿಮಾ ಬಿಡುಗಡೆಯಾಯಿತು ಈ ಸಿನಿಮಾ ನೂರು ಕೋಟಿ ಕ್ಲಬ್ ಸೇರಿದೆ ಈ ಚಿತ್ರದಲ್ಲಿ ಶ್ರೀಲೀಲಾ ನಟನೆ ಮತ್ತು ಡ್ಯಾನ್ಸ್ಗೆ ತೆಲುಗು ಆಡಿಯನ್ಸ್ ಫಿದಾಗಿದ್ರು ಇದಾದ ಮೇಲೆ ಅವರಿಗೆ ದೊಡ್ಡ ದೊಡ್ಡ ಸಿನಿಮಾಗಳ ಆಫರ್ ಬರುತ್ತಿದ್ದು ಅದರಲ್ಲಿ ಮಹೇಶ್ ಬಾಬು ಸಿನಿಮಾ ಸಹ ಒಂದಾಗಿದೆ ಮಹೇಶ್ ಬಾಬು ಮತ್ತು ತ್ರಿವಿಕ್ರಮ್ ಶ್ರೀನಿವಾಸ್ ಕಾಂಬಿನೇಷನ್ನ ಸಿನಿಮಾ ಇದಾಗಿದ್ದು ಇದರಲ್ಲಿ ಪೂಜಾ ಹೆಗ್ಡೆ ಮತ್ತು ಶ್ರೀಲೀಲಾ ನಾಯಕಿಯರಾಗಿ ಕಾಣಿಸಿಕೊಳ್ತಿದ್ದಾರೆ ಶ್ರೀಲೀಲಾ ಪಾತ್ರ ಕೊಂಚ ವಿಭಿನ್ನವಾಗಿರುವ ಕಾರಣ ಅವರು ನಟಿಸುತ್ತಿದ್ದಾರಂತೆ ಇಬ್ಬರು ನಾಯಕಿಯರು ಇರುವುದರಿಂದ ಶ್ರೀಲೀಲಾ ಎರಡನೇ ನಾಯಕಿ ಎನ್ನಲಾಗಿತ್ತು ಆದರೆ ನಿರ್ಮಾಪಕ ನಾಗವಂಶಿ ಇಬ್ಬರದ್ದು ಸಮಾನ ಪಾತ್ರ ಯಾರೂ ಇಲ್ಲಿ ಮೊದಲ ನಾಯಕಿ ಎರಡನೇ ನಾಯಕಿ ಎಂದಿಲ್ಲ ಅಂತ ಹೇಳಿದ್ದಾರೆ ಇದರ ಜೊತೆಗೆ ವೈಷ್ಣವ್ ತೇಜ್ ರಾಮ್ಬೋಧಿನಿ ಸಿನಿಮಾದಲ್ಲಿಯೂ ನಾಯಕಿಯಾಗಲಿದ್ದಾರೆ ಬಾಲಕೃಷ್ಣ ನಟಿಸುತ್ತಿರುವ ಹೊಸ ಸಿನಿಮಾದಲ್ಲಿಯೂ ಮುಖ್ಯ ಪಾತ್ರದಲ್ಲಿ ಶ್ರೀಲೀಲಾ ಕಾಣಿಸಿಕೊಳ್ಳಲಿದ್ದಾರೆ ನಿಧಾನವಾಗಿ ತೆಲುಗಿನತ್ತ ಹೆಜ್ಜೆ ಹಾಕ್ತಿದ್ದಾರೆ ಆಶಿಕಾ ತಮ್ಮ ಚೆಲುವು ಮತ್ತು ನಟನೆಯಿಂದ ಕನ್ನಡದ ಸ್ಟಾರ್ ನಟಿಯರಲ್ಲಿ ಒಬ್ಬರಾದ ಆಶಿಕಾ ರಂಗನಾಥ್ ಸಹ ಈಗ ತೆಲುಗಿನಲ್ಲಿ ನಿಧಾನವಾಗಿ ಬೇಡಿಕೆಯನ್ನು ಹೆಚ್ಚಿಸಿಕೊಳ್ತಿದ್ದಾರೆ ಈಗಾಗಲೇ ತಮಿಳಿನಲ್ಲಿ ಅಥರ್ವ ಜತೆ ನಡೆಸಿರುವ ಆಶಿಕಾ ತೆಲುಗಿನಲ್ಲಿ ನಂದಮೂರಿ ಕಲ್ಯಾಣ್ ರಾಮ್ ಅವರ ಸಿನಿಮಾದಲ್ಲಿ ನಾಯಕಿಯಾಗಿದ್ದಾರೆ ಈ ಸಿನಿಮಾಗೆ ಆಮಿಕೋ ಎಂದು ಹೆಸರಿಟ್ಟಿದ್ದು ಇದರ ಚಿತ್ರೀಕರಣ ಈಗಾಗಲೇ ಕುನಿಯ ಹಂತದಲ್ಲಿದೆ ಕಲ್ಯಾಣ್ ರಾಮ್ ಅವರ ಹಿಂದಿನ ಸಿನಿಮಾ ಬಿಂಬಿಸಾರ ದೊಡ್ಡ ಹಿಟ್ ಆಗಿರುವ ಕಾರಣ ಅಮಿಕೋ ಮೇಲೆ ಅಪಾರವಾದ ನಿರೀಕ್ಷೆ ಆಡಿಯನ್ಸ್ಗಿದೆ ಹಾಗಾಗಿ ಆಶಿಕಾ ಅವರು ಸಹ ತೆಲುಗಿನಲ್ಲಿ ಬಹು ಬೇಡಿಕೆಯ ನಟಿಯಾಗೋದರಲ್ಲಿ ಡೌಟೇ ಇಲ್ಲ